ನಮಸ್ಕಾರ, ನನ್ನ ಹೆಸರು ರೋಹನ್ ಭರಚಂದ್ರ. ಇವತ್ತಿನ ಬ್ರೇಕಿಂಗ್ ನ್ಯೂಸ್ಗೆ ಸ್ವಾಗತ. ಇದು ನಮ್ಮ ದೇಶದ ಫೈನಾನ್ಸ್ ಹಾಗೂ ಎಕನಾಮಿಕ್ ನ್ಯೂಸು. ನ್ಯೂಸ್ ನಂಬರ್ 1, ICICI ಪ್ರುಡೆನ್ಷಿಯಲ್ ಮ್ಯೂಚುವಲ್ ಫಂಡ್ ಬೈಸ್ 5,822 crore ITC ಶೇರ್ಸ್ ಇನ್ ಮಾರ್ಚ್. ICICI ಪ್ರುಡೆನ್ಷಿಯಲ್ ಮ್ಯೂಚುವಲ್ ಫಂಡ್ ಅವರು ಮಾರ್ಚ್ ತಿಂಗಳಲ್ಲಿ 5,822 crore ವರ್ತ್ ಶೇರ್ಸ್ ITC ಪರ್ಚೇಸ್ ಮಾಡಿದ್ದಾರೆ. ಇದು 67% ಆಫ್ ದ ಟೋಟಲ್ ಮ್ಯೂಚುವಲ್ ಫಂಡ್ ಬೈಯಿಂಗ್ ಇನ್ ITC. ಅಂದರೆ ಆ ತಿಂಗಳಲ್ಲಿ ಅವರೇ ಜಾಸ್ತಿ ಪರ್ಚೇಸ್ ಮಾಡಿದ್ದಾರೆ. 38 ಬೇರೆ ಬೇರೆ ಮ್ಯೂಚುವಲ್ ಫಂಡ್ಸು ITCಯಲ್ಲಿ ಇನ್ವೆಸ್ಟ್ ಮಾಡಿದ್ದಾರೆ. ಟೋಟಲ್ ಹೋಲ್ಡಿಂಗ್ಸು ಮ್ಯೂಚುವಲ್ ಫಂಡ್ಸ್ದು ITCಯಲ್ಲಿ 62,063 crore, ಅಥವಾ 1.8% ಆಫ್ ದ ಟೋಟಲ್ ಅಸೆಟ್ಸ್ ಅಂಡ್ ಮ್ಯಾನೇಜ್ಮೆಂಟ್. ICICI ಪ್ರುಡೆನ್ಷಿಯಲ್ ಬಿಟ್ಟು ನಿಪ್ಪಾನ್, UTI, DSP ಮ್ಯೂಚುವಲ್ ಫಂಡ್ ಎಲ್ಲ ಶೇರ್ಸನ್ನು ಪರ್ಚೇಸ್ ಮಾಡಿದರು. 400 crore ವರ್ತ್ ITCಯಲ್ಲಿ, ಹಾಗೂ ಕೋಟಕ್ ಮಹೀಂದ್ರ ಹಾಗೂ ಆಕ್ಸಿಸ್ ಮ್ಯೂಚುವಲ್ ಫಂಡು 350 crore ವರ್ತ್ ಈಚು ITCಯಲ್ಲಿ ಶೇರ್ ಪರ್ಚೇಸ್ ಮಾಡಿದ್ದಾರೆ. ITCದು ಮೇಜರ್ ಒಂದು ಶೇರ್ ಹೋಲ್ಡರು ಬ್ಯಾಟ್ ಅಂತ, ಬ್ರಿಟಿಷ್ ಅಮೆರಿಕನ್ ಟೊಬ್ಯಾಕೋ, ಅವರು ಆ್ಯಕ್ಚುಲಿ ಶೇರ್ಸನ್ನು ಸೇಲ್ ಮಾಡಿದರು ಮಾರ್ಚಲ್ಲಿ. 17,500 crore ವರ್ತ್ ಶೇರ್ಸನ್ನು ಅವ್ರು ಸೇಲ್ ಮಾಡಿದರು, ಹಾಗೂ ಅವರ ಸ್ಟೇಕನ್ನು 29%ನಿಂದ 25.5% ಮಾಡಿಕೊಟ್ಟಿದ್ದಾರೆ. ITC ಬಿಟ್ಟು ಬೇರೆ ಮ್ಯೂಚುವಲ್ ಫಂಡ್ಸ್ ಟಾಪ್ ಪಿಕ್ಸ್ ಮಾಡಿದ್ದು ಸ್ಟಾಕ್ಸಲ್ಲಿ ಮಾರ್ಚಲ್ಲಿ TCS ಹಾಗೂ HDFC ಬ್ಯಾಂಕು 5,905 crore ಹಾಗೂ HDFC ಬ್ಯಾಂಕಲ್ಲಿ 4,604 crore ಶೇರ್ಸನ್ನು ಪರ್ಚೇಸ್ ಮಾಡಿದರು. ನ್ಯೂಸ್ ನಂಬರ್ 2, ವೋಡಾಫೋನ್ ಐಡಿಯಾ ರೇಸಸ್ 5,400 crore. ವೋಡಾಫೋನ್ ಐಡಿಯಾದು FPO ಸದ್ಯಕ್ಕೆ ನಡೀತಾ ಇದೆ, ಹಾಗೂ ಅವರು ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಅಥವಾ ಆ್ಯಂಕರ್ ಇನ್ವೆಸ್ಟರ್ಸ್ ಅಂತ ಏನು ಕರೀತಾರೆ, ಅವರಿಂದ 5,400 crore ಆಲ್ರೆಡಿ ಕಲೆಕ್ಟ್ ಮಾಡ್ಕೊಂಡಿದ್ದಾರೆ. ಸುಮಾರು ದೊಡ್ಡ ದೊಡ್ಡ ಇನ್ಸ್ಟಿಟ್ಯೂಷನ್ಸು, ಫಾರಿನ್ ಇನ್ಸ್ಟಿಟ್ಯೂಷನ್ಸು ಬೈ ಮಾಡಿದ್ದಾರೆ, ಹಾಗೂ ಈ ಶೇರ್ಸನ್ನು 11 rupees ಪರ್ ಶೇರಾಗಿ ಕೊಟ್ಟಿದ್ದಾರೆ. ನಾಳೆಯಿಂದ ಪಬ್ಲಿಕ್ಗೂ FPOಯಲ್ಲಿ ಇನ್ವೆಸ್ಟ್ ಮಾಡಲಿಕ್ಕೆ ಅವಕಾಶ ಇರುತ್ತೆ. 22nd ಏಪ್ರಿಲ್ವರೆಗೆ ಈ FPO ಓಪನ್ ಆಗಿರ್ತದೆ. ನ್ಯೂಸ್ ನಂಬರ್ 3, ರೇಖಾ ಜುಂಜುನ್ವಾಲಾ ಕಟ್ ಸ್ಟೇಕ್ ಇನ್ 5 stocks. ರೇಖಾ ಜುಂಜುನ್ವಾಲಾ ರಾಕೇಶ್ ಜುಂಜುನ್ವಾಲಾ ಹೆಂಡತಿ, ಅವರು ಆ್ಯಕ್ಚುಲಿ ಈಗ ಪೋರ್ಟ್ಫೋಲಿಯೋ ನೋಡ್ಕೊಳ್ತಾ ಇದ್ದಾರೆ, ಹಾಗೂ ಅವರಿಗೆ ಸುಮಾರು ಅವರು ಆಫೀಸರ್ಸ್ ಇದ್ದಾರೆ ಇದನ್ನು ನೋಡ್ಕೊಳ್ಳಿಕ್ಕೆ. December 2023 ಕಂಪೇರ್ ಮಾಡಿದರೆ ಕೆಲವು ಶೇರ್ಸಲ್ಲಿ ಅವರ ಸ್ಟೇಕನ್ನು ಕಮ್ಮಿ ಮಾಡ್ಕೊಂಡಿದ್ದಾರೆ. ಕ್ರಿಸಿಲ್, ಟಾಟಾ ಕಮ್ಯುನಿಕೇಷನ್ಸ್, ಫೋರ್ಟಿಸ್ ಹೆಲ್ತ್ ಕೇರ್ ಹಾಗೂ ರಾಘ ಪ್ರೊಡಕ್ಟಿವಿಟಿ, NCC, ಕೆನರಾ ಬ್ಯಾಂಕು, ಈ ಎಲ್ಲ ಶೇರ್ಸಲ್ಲಿ ಅವರ ಸ್ಟೇಕನ್ನು ಕಮ್ಮಿ ಮಾಡ್ಕೊಂಡಿದ್ದಾರೆ. ಹಾಗೂ ಒಂದು ಹೊಸ ಸ್ಟಾಕ್ ಅವ್ರ ಪೋರ್ಟ್ಫೋಲಿಯೋಲಿ ಆ್ಯಡ್ ಆಗಿದೆ, KM ಶುಗರ್ ಮಿಲ್ಸ್ ಅಂತ, ಅವರು 0.54% ಸ್ಟೇಕು ಪರ್ಚೇಸ್ ಮಾಡಿದ್ದಾರೆ ಆ ಕಂಪ್ನಿಯಲ್ಲಿ. ಕ್ರಿಸಿಲಲ್ಲಿ 5.47% ಸ್ಟೇಕಿಂದ 5.44% ಸ್ಟೇಕ್ ಆಗಿದೆ. ಟಾಟಾ ಕಮ್ಯುನಿಕೇಷನ್ಸಲ್ಲಿ 1.84% 1.58% ಸ್ಟೇಕ್ ಆಗಿದೆ. ಫೋರ್ಟಿಸ್ ಹೆಲ್ತ್ ಕೇರಲ್ಲೂ ಕಮ್ಮಿ ಮಾಡಿದ್ದಾರೆ, 4.66% ಸ್ಟೇಕಿಂದ 4.07% ಸ್ಟೇಕು ಈಗ ಆಗಿದೆ ಆ್ಯಸ್ ಆನ್ March 2024. ನ್ಯೂಸ್ ನಂಬರ್ 4, ಟಾರ್ಗೆಟ್ ಪ್ರೈಸ್ ಆಫ್ ಸಮ್ ಸ್ಟಾಕ್ಸ್ ಹೈಕ್ಡ್. ಕೆಲವು ಬ್ರೋಕರೇಜ್ ಕಂಪ್ನೀಸು ಟಾರ್ಗೆಟ್ ಪ್ರೈಸ್ ಆಫ್ ಕೆಲವು ಸ್ಟಾಕ್ಸನ್ನು ಜಾಸ್ತಿ ಮಾಡಿದ್ದಾರೆ. TCS ಇದು ಹೊಸ ಟಾರ್ಗೆಟ್ ಪ್ರೈಸು 4,500 ಅಂತ ಹೇಳಿದ್ದಾರೆ. ಓಲ್ಡ್ ಟಾರ್ಗೆಟ್ ಪ್ರೈಸು 4,000, ಸದ್ಯಕ್ಕೆ 3,873 ಸ್ಟಾಕ್ ಪ್ರೈಸು. ವೇದಾಂತ 390 ಹೊಸ ಟಾರ್ಗೆಟ್ ಪ್ರೈಸ್, ಓಲ್ಡ್ ಟಾರ್ಗೆಟ್ ಪ್ರೈಸ್ 360 ಹಾಗೂ ಕರೆಂಟ್ ಪ್ರೈಸು 378. ಎಕ್ಸೈಡ್ ಇಂಡಸ್ಟ್ರೀಸ್ 485 ನ್ಯೂ ಟಾರ್ಗೆಟು, ಓಲ್ಡ್ ಟಾರ್ಗೆಟ್ 373, ಕರೆಂಟ್ ಪ್ರೈಸ್ 460. ಗೋದ್ರೇಜ್ ಪ್ರಾಪರ್ಟೀಸ್ 3,175 ನ್ಯೂ ಟಾರ್ಗೆಟ್ ಪ್ರೈಸು ಹಾಗೂ ಸದ್ಯಕ್ಕೆ ಕರೆಂಟ್ ಪ್ರೈಸು 2,607. ಮಾರುತಿ ಸುಜುಕಿ 14,322 ನ್ಯೂ ಟಾರ್ಗೆಟ್ ಪ್ರೈಸು, ಕರೆಂಟ್ ಪ್ರೈಸು 12,503. ನ್ಯೂಸ್ ನಂಬರ್ 5, ರ್ಯಾಪಿಡ್ ನ್ಯೂಸು. ಗಾಡ್ಫ್ರಿ ಫಿಲಿಪ್ಸ್ ಅಂತ, ಇದು KK ಮೋದಿ ಗ್ರೂಪದ ಕಂಪ್ನಿ, ಅವರು ಟಾಟಾ ಟ್ರೆಂಡ್ ಜೊತೆಗೆ, ರಿಲಯನ್ಸ್ ರೀಟೇಲ್ ಹಾಗೂ ಎವೆನ್ಯೂ ಸೂಪರ್ ಮಾರ್ಟ್ ಜೊತೆಗೆ ಡಿಸ್ಕಷನ್ ನಡೀತಾ ಇದ್ದಾರೆ. ಅವರ ರೀಟೇಲ್ ಚೇನನ್ನು 24/7 ಅಂತ ನಾರ್ತ್ ಇಂಡಿಯಾದ ತುಂಬ ಫೇಮಸ್ಸು, ಪಂಜಾಬು, ಡೆಲ್ಲಿ, ಹೈದರಾಬಾದು ಮತ್ತು ಈ ಥರ ಸ್ಟೇಟ್ಸಲ್ಲೆಲ್ಲ ಅವ್ರದ್ದು ಗ್ರೋಸರಿ ಸ್ಟೋರ್ಸ್ ಇದೆ, ಅದನ್ನು ಅವರು ಸೇಲ್ ಮಾಡಬೇಕಂತ ಪ್ರಯತ್ನ ಪಡ್ತಾ ಇದ್ದಾರೆ. ಈ ಪರ್ಟಿಕ್ಯುಲರ್ 24/7 ಸ್ಟೋರ್ಸಲ್ಲಿ ಅವರು ಸ್ನ್ಯಾಕ್ಸು, ಬೆವರೇಜಸ್ಸು ಮತ್ತು ಗ್ರೋಸರಿ ಐಟಮ್ ಸೇಲ್ ಆಗ್ತಾ ಇರ್ತದೆ. ಪರ್ಸನಲ್ ಕೇರ್ ಪ್ರಾಡಕ್ಟ್ಸು ಸೇಲ್ ಮಾಡ್ತಾರೆ. ಇದನ್ನು ಹಾಗೇ ಬೇರೆ ರೀಟೇಲ್ ಕಂಪ್ನೀಸಿಗೆ, ಟ್ರೆಂಟ್ ಇರ್ಬೋದು, ರಿಲಯನ್ಸ್ ರೀಟೇಲ್ ಇರ್ಬೋದು, ಎವೆನ್ಯೂ ಸೂಪರ್ ಮಾರ್ಟ್ ಇರ್ಬೋದು, ಅವರಿಗೆಲ್ಲ ಪರ್ಚೇಸ್ ಮಾಡಲಿಕ್ಕೆ ಡಿಸ್ಕಷನ್ ನಡೆಸ್ತಾ ಇದ್ದಾರೆ. IMF ಇಂಡಿಯಾದ GDP ಫೋರ್ಕಾಸ್ಟನ್ನು ಜಾಸ್ತಿ ಮಾಡಿದ್ದಾರೆ 2024-25. 6.8% ಹೇಳ್ತಾ ಇದ್ದಾರೆ ಈಗ, ಕಂಪೇರ್ ಟು 6.5% January 2024 ಫೋರ್ಕಾಸ್ಟ್ ಮಾಡಿದ್ದು. ಇದು ಇವತ್ತಿನ ಬ್ರೇಕಿಂಗ್ ನ್ಯೂಸು. ವಿಡಿಯೋ ಚೆನ್ನಾಗಿದ್ದರೆ ಲೈಕ್ ಬಟನ್ ಪ್ರೆಸ್ ಮಾಡಿ, ಹಾಗೂ ವಿಡಿಯೋ ನಿಮ್ಮೆಲ್ಲ ಫ್ರೆಂಡ್ಸ್ಗೂ ಕಳಿಸ್ಕೊಡಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನ್, ಬೆಲ್ ಐಕಾನ್ ಪ್ರೆಸ್ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.